श्रीमान्वेङ्कटनाथार्यकवितार्किककेसरी वेदान्ताचार्यवर्यो मे सन्निधत्तां सदा हृदि निगमान्तमहादेशिकर दयाशतकस्तोत्र अर्थानुसन्धाने ऐवत् श्लोक सकरुणलौकिकप्रभुपरिग्रहनिग्रहयोः नियतिमुपाधिचक्रपरिवृत्तिपरम्परया

ಪ್ರಭುಗಳ ಅಂಗೀಕಾರ ಮತ್ತು ದಂಡನೆಗಳ ನಿಯತಿಂ ನಿಯಮವನ್ನು ಉಪಾಧಿ ಚಕ್ರ ಪರಿವೃತ್ತಿ ಪರಂಪರೆಯ ಆನುಕೂಲ್ಯ ಮತ್ತು ಪ್ರಾತಿಕೂಲ್ಯ ಎಂಬ ಉಪಾಧಿಗಳ ಕಾರಣಗಳ ಪರಂಪರೆಯಿಂದ ಉಂಟಾದುದಾಗಿ ತಾಂ ಸಂದೇಹವಿಲ್ಲದಂತೆಯೇ ನಿಶ್ಚಯಿಸುವವರಿಗೆ ಶ್ರುತಿಮಿತ ಸಂಪದಿ ವೇದದಲ್ಲಿ ಪ್ರಮಾಣಿಸಲ್ಪಟ್ಟ ಸಂಪತ್ತುಳ್ಳ ತ್ವಯಿ ನಿನ್ನಲ್ಲಿ ವಿಷಯ ಸಂದೇಹವು ಕಥಂ ಭವಿತ ಹೇಗೆ ತಾನೇ ಉಂಟಾದೀತು ದಯಾದೇವಿಯಲ್ಲಿ ಪ್ರಪತ್ತಿ ಮಾಡಲು ಸಂಶಯ ರಹಿತರಾಗಿರಬೇಕು ಮತ್ತು ಮಹಾವಿಶ್ವಾಸವನ್ನು ಹೊಂದಿರಬೇಕು ಶ್ರುತಿಯು ಇದನ್ನು ಸ್ಪಷ್ಟವಾಗಿ ತಿಳಿಸುತ್ತದೆ ಆ ಮಹಾವಿಶ್ವಾಸ ಅನ್ನೋದು ಬಹಳ ಮುಖ್ಯ ಸಂಶಯ ಇರಬಾರದು ಅನ್ನೋದು ಏತ ಪ್ರೇತ್ಯ ಅಭಿ ಸಂಭವಿತೀತಿ ಯಾ ನ ವಿಚಿಕಿತ್ಸಾಸ್ತಿ ಅದ್ಧ ಎಂದರೆ ಮಹಾ ವಿಶ್ವಾಸ ವಿಚಿಕಿತ್ಸಾ ಅಂದರೆ ಸಂಶಯ ಶ್ರುತಿ ಅದ್ಧ ಯಾರಿಗೆ ಮಹಾವಿಶ್ವಾಸವಿದೆಯೋ ಅಂತ ಹೇಳಿ ಅಲ್ಲಿ ನಿಲ್ಲಲಿಲ್ಲ ನ ವಿಚಿಕಿತ್ಸಾಸ್ತಿ ಸಂಶಯವೂ ಯಾರಿಗೆ ಇಲ್ಲವೋ ಅಂತಲೂ ಸ್ಪಷ್ಟವಾಗಿ ಶ್ರುತಿ ಹೇಳುತ್ತೆ ಆದ್ದರಿಂದ ಮಹಾವಿಶ್ವಾಸವಿರಬೇಕು ಸಂಶಯವು ಇರಬಾರದು ಎನ್ನುವುದು ಸ್ಪಷ್ಟವಾಗಿ ತಿಳಿಸುತ್ತೆ ಅದನ್ನು ಈ ಶ್ಲೋಕದಲ್ಲಿ ಸ್ವಾಮಿ ದೇಶಗನ್ ತಿಳಿಸ್ತಾರೆ ದಯೆಯಲ್ಲಿ ಪ್ರಪತ್ತಿಯನ್ನು ಸಕಲರೂ ಮಾಡಬಹುದು ಯಾವ ತಾರತಮ್ಯವೋ ಭೇದವೋ ಇಲ್ಲ ಲೋಕದಲ್ಲಿ ಆಳುವ ರಾಜರಿಗೆ ನಾವು ಅನುಕೂಲರಾಗಿದ್ದರೆ ಅವರ ದಯೆ ನಮಗೆ ದೊರಕುತ್ತೆ ಪ್ರತಿಕೂಲರಾಗಿದ್ದರೆ ಅವರ ನಿಗ್ರಹವನ್ನೇ ನಾವು ಎದುರಿಸಬೇಕಾಗುವುದು ಇದೇ ನ್ಯಾಯವು ಸಕಲ ಲೋಕಗಳಿಗೂ ಒಡೆಯನಾದ ಭಗವಂತನಲ್ಲಿಯೂ ಅನ್ವಯಿಸುವುದು ಇದರಿಂದ ಪ್ರಪತ್ತಿಗೆ ಅಂಗಗಳಾದ ಅನುಕೂಲ್ಯ ಸಂಕಲ್ಪ ಮತ್ತು ಪ್ರಾತಿಕೂಲ್ಯ ವರ್ಜನೆ ಅದು ಸಹ ಸೂಚಿತವಾಗಿದೆ ಚಕ್ರ ಪರಿವೃತ್ತಿ ಪರಂಪರೆಯ ಇಲ್ಲಿ ಉಪಾಧಿ ಏನು ಅಂತ ಹೇಳಿದರೆ ದಯೆ ನಮ್ಮೆಡೆ ಪ್ರಸರಿಸಲು ಬೇಕಾದ ಅನುಕೂಲ್ಯ ಆ ದಯೆಯನ್ನು ತಡೆಯುವುದು ಪ್ರಾತಿಕೂಲ್ಯವು ಅದು ಪರಂಪರೆಯಾಗಿ ಬರ್ತಾ ಇದೆ ಸಕರುಣ ಲೌಕಿಕ ಪ್ರಭು ಪರಿಗ್ರಹ ನಿಗ್ರಹ ನಿಯತಿಂ ಆನುಕೂಲ್ಯದಿಂದ ಅನುಗ್ರಹವು ಪ್ರಾತಿಕೂಲ್ಯದಿಂದ ನಿಗ್ರಹವು ವ್ಯವಸ್ಥಿತವಾಗಿದೆ ವ್ಯವಸ್ಥಿತವಾಗಿದೆ ಇದು ಕರುಣೆಯುಳ್ಳ ಲೌಕಿಕ ಪ್ರಭುಗಳಲ್ಲಿಯೂ ನಾವು ನೋಡಬಹುದು ಆ ವಿಷಯದಲ್ಲಿ ವಿತರಂಗಯತಾಂ ಅಂದರೆ ಈ ತರಂಗಗಳು ಮೇಲೇಳುವುದು ಕೆಳಗೆ ಬೀಳುವುದು ಎಂಬುದರಿಂದ ಡೋಲಾಯಮಾನವಾಗಿರುತ್ತಂತೆ ಹಾಗಿಲ್ಲದೇ ಇರುವುದೇ ವಿತರಂಗ ಎಂಬುವುದು ಎಂದರೆ ಇಲ್ಲಿ ಯಾವ ಸಂಶಯವೂ ಇಲ್ಲದವರು ಎಂದರ್ಥ ಲೌಕಿಕನಾದ ಕ್ಷುದ್ರ ಪ್ರಭುವೊಬ್ಬನು ಅನುಗ್ರಹವನ್ನೋ ನಿಗ್ರಹವನ್ನೋ ಮಾಡಲು ಅವನಲ್ಲಿ ನಾವು ಆನುಕೂಲ್ಯವನ್ನು ಪ್ರಾತಿಕೂಲ್ಯವನ್ನೋ ತೋರುವುದೇ ಕಾರಣ ಎಂಬ ವಿಷಯದಲ್ಲಿ ಯಾರಿಗೂ ಯಾವ ಸಂಶಯವೂ ಇಲ್ಲದಂತೆ ಇಲ್ಲ ಅಂತ ಎಲ್ಲರೂ ನಿಶ್ಚಯ ಮಾಡ್ತಾರೆ ಸ್ಪಷ್ಟವಾಗಿ ಯಾಕೆಂದರೆ ಪ್ರತ್ಯಕ್ಷವಾಗಿ ನಾವು ಅನುಭವಿಸಿ ನೋಡಬಹುದು ಅದನ್ನು ಶ್ರುತಿಮಿತ ಸಂಪತಿ ತ್ವಯಿ ಆದರೆ ದಯಾದೇವಿಯಲ್ಲಿ ಹೇಗೆ ಸಂಪತ್ತು ಶ್ರುತಿಮಿತ ಸಂಪತಿ ಸಂಪತ್ತಂದರೆ ವೈಭವವು ದಯಾದೇವಿಯ ವೈಭವವು ನಮಗೆ ನಿರ್ದುಷ್ಟವಾದ ಅಪೌರುಷೇಯವಾದ ಶ್ರುತಿಗಳಿಂದ ತಿಳಿಯುತ್ತೆ ಶ್ರುತಿಯು ಮಾತಾಪಿತೃ ಸಹಸ್ರೇಭ್ಯೋ ವತ್ಸಲತರಂ ಶಾಸ್ತ್ರಂ ಅಂತ ಆಚಾರ್ಯರುಗಳು ಹೇಳಿದ ಹಾಗೆ ಎಂದೂ ಹಿತತಮವನ್ನೇ ಬೋಧಿಸುತ್ತೆ ಶ್ರುತಿಗಳು ಅದುವೇ ಪ್ರಮಾಣವು ದಯೆಯ ಸ್ವಭಾವವನ್ನು ತಿಳಿಯಲು ಅಂತ ಹೇಳ್ತಾರೆ ಸ್ವಾಮಿ ದೇಶಿಕನ್ ಇಲ್ಲಿ ಕಥಂಭವಿತಾ ವಿಷಯ ಆದ್ದರಿಂದ ಈ ವಿಷಯದಲ್ಲಿ ನಮಗೆ ಯಾವ ಸಂಶಯವಾದರೂ ಹೇಗೆ ತಾನೇ ಇರಲು ಸಾಧ್ಯ ಅನ್ನುತ್ತಾರೆ ಸ್ವಾಮಿ ವಿಷಯ ಎಂದರೆ ಸಂಶಯವು ಭಗವಂತನ ದಯೆಯ ಸ್ವರೂಪವನ್ನು ಪರಿಶೀಲಿಸಿದರೆ ಪ್ರಾಮಾಣಿಗೆ ಪ್ರಾಮಾಣಿಕರಿಗೆ ಅದರ ಬಗೆಗೆ ಸಂಶಯವೇ ಇರುವುದಿಲ್ಲ ಅಂತಾರೆ ಲೌಕಿಕ ಕ್ಷುದ್ರಪ್ರಭುಗಳ ವಿಷಯದಲ್ಲೇ ಸಂಶಯವಿರದವರು ಶ್ರೀನಿವಾಸನ ದಯಾಗುಣವನ್ನೇ ಅದ್ಭುತವಾಗಿಯೂ ಪ್ರಧಾನವಾಗಿಯೂ ಸ್ತುತಿಸುವ ಶ್ರುತಿಗಳ ಪ್ರಮಾಣದಿಂದ ತಿಳಿಯಲ್ಪಡುವ ದಯಾ ಸ್ವಭಾವದ ಬಗೆಗೆ ಹೇಗೆ ತಾನೇ ಸಂಶಯ ಪಡಲು ಸಾಧ್ಯ ಎಂದು ಶ್ರುತಿಗಳಲ್ಲಿ ಜಗತ್ತಿನ ಕಾರಣವನ್ನು ತಿಳಿಸುವ ಕಾರಣವಾಕ್ಯಗಳು ಇದೆ ಎಲ್ಲ ಎಲ್ಲವೂ ಜಗತ್ ಭಗ ಭಗವಂತನಿಂದಲೇ ಸೃಷ್ಟಿಸಲ್ಪಟ್ಟದು ಅಂತ ಹೇಳುವಂತಹ ವಾಕ್ಯಗಳು ಅದೆಲ್ಲ ಕಾರಣವಾಕ್ಯಗಳು ಜಗತ್ತಿನ ಸೃಷ್ಟಿ ಹೇಗೆ ಆಯಿತು ಅಂತ ವಿವರಣೆ ಮಾಡುವಂತಹ ವಾಕ್ಯಗಳು ಅದೇ ರೀತಿಯಲ್ಲಿ ಭಗವಂತನ ಸೌಲಭ್ಯವೇ ಮುಂತಾದುವನ್ನು ಕೂಡ ತಿಳಿಸುವ ವಾಕ್ಯಗಳಿದೆ ಹಾಗೆಯೇ ಭಗವಂತನ ಸಕಲ ಕರ್ಮಾರಾಧ್ಯತ್ವ ಸಕಲ ಫಲಪ್ರದತ್ವ ಮೊದಲಾದವನ್ನು ಸ್ಪಷ್ಟವಾಗಿ ತಿಳಿಸುವ ವಾಕ್ಯಗಳು ಇರುವವು ಇವೆಲ್ಲವೂ ಭಗವಂತನ ದಯೆಯ ಮಹಿಮೆಯನ್ನೇ ತಿಳಿಸುತ್ತವಂತೆ ಭಗವಂತನ ಮಹಿಮೆಗಿಂತ ಅವನ ದಯೆಯ ಮಹಿಮೆಯನ್ನು ತಿಳಿಸುತ್ತೆ ದಯೆ ಇಲ್ಲದಿದ್ದರೆ ಜಗತ್ಕಾರಣತ್ವವೇ ಮೊದಲಾದವರಿಗೆ ಅವಕಾಶವೇ ಇರುವುದಿಲ್ಲವಲ್ಲ ಆದ್ದರಿಂದ ಅದೆಲ್ಲವನ್ನು ಪ್ರತಿಪಾದಿಸುವ ವೇದಗಳಿಂದ ದಯೆಯ ವೈಭವವನ್ನು ಸ್ಪಷ್ಟವಾಗಿ ತಿಳಿದವರಿಗೆ ಮಹಾವಿಶ್ವಾಸ ಉಂಟಾಗುವುದರಲ್ಲಿ ಯಾವ ಸಂಶಯವೂ ಇಲ್ಲ ಹೇಳಿ ಅಂತ ಹೇಳಿ ಇಲ್ಲಿ ಸ್ತೋತ್ರ ಮಾಡ್ತಾರೆ ಸ್ವಾಮಿ ದೇಶಗನ್ ಅವನ ದಯಾ ಶ್ರೀನಿವಾಸನ ಗುಣ ಸಮೂಹದಲ್ಲಿ ದಯೆಯನ್ನೇ ಮುಖ್ಯವಾಗಿ ಕೊಂಡಾಡ್ತಾ ಇದೆ ವೇದಗಳು ಅಂತಹ ದಯೆಯಲ್ಲಿ ಯಾರು ತಾನೇ ಮಹಾವಿಶ್ವಾಸವನ್ನು ತೋರಿಸುವುದಿಲ್ಲ ಅಂತ ಹೇಳಿಬಿಟ್ಟು ಯಾಕೆ ಅಂದರೆ ಪ್ರಪತ್ತಿಗೆ ಆನುಕೂಲ್ಯ ಸಂಕಲ್ಪವೂ ಪ್ರಾತಿಕೂಲ್ಯ ವರ್ಜನವೂ ಮತ್ತು ಮಹಾವಿಶ್ವಾಸ ಇವೆಲ್ಲ ಮುಖ್ಯವಾದ ಅಂಗಗಳು ಅವುಗಳ ಸ್ವರೂಪವನ್ನು ಇಲ್ಲಿ ಸೂಚನೆ ಮಾಡಿದ್ದಾರೆ ಸ್ವಾಮಿ ದೇಶಿಕನ್ ಆದ್ದರಿಂದ ಇಂತಹ ಶ್ರುತಿಗಳಲ್ಲಿ ಅಪೌರುಷೇಯವಾದ ಪರಮ ಪ್ರಮಾಣವಾದ ಅದು ಸ್ವತಃ ಪ್ರಮಾಣವಾದ ಈ ಶ್ರುತಿಗಳಿಂದ ನಮಗೆ ದಯಾದೇವಿಯ ಮಹಿಮೆಯು ಅದ್ಭುತವಾಗಿ ತಿಳಿಯುತ್ತೆ ಅದು ಭಗವಂತನ ದಯೆಯೇ ಎಲ್ಲದಕ್ಕೂ ಕಾರಣ ಅಂತ ಹೇಳುವಂತಹ ಅಂತಹ ವೈಭವವುಳ್ಳಂತಹ ದಯೆಯಲ್ಲಿ ಮಹಾವಿಶ್ವಾಸ ಎಲ್ಲರಿಗೂ ಖಂಡಿತವಾಗೂ ಉಂಟಾಗಿಯೇ ಉಂಟಾಗುತ್ತೆ ಅಂತ ಹೇಳಿಬಿಟ್ಟು ಸ್ವಾಮಿ ದೇಶಿಕನಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ स करुणकलौकिकप्रभुपरिग्रहनिग्रहयोहो नियति उपाधिचक्रपरिवृत्तिपरं परया वृषभमहीदरेश करुणे वितरंगयतां श्रुतिमितसंपदित्वै कथं भविता विजयः मुन्दिनः श्लोक 59 तनेद 58 वृषगिरि कृष्ण मेघजनितां जनितापहरां त्वदभिमतिं सुवृष्टि उपजीव्य निवृत्त तृषः बहुशुजलाशयेषु बहुमानमपोह्य दये जगति चातकवत्कृ tinhः दयादेविये दये जगति कृ tinhः लोकದಲ್ಲಿ સારಾಸಾರ विवेकज्ञरादंतः ವೃಷಗಿರಿ ಕೃಷ್ಣಮೇಘ ಜನಿತಾಂ ವೆಂಕಟಾದ್ರಿಯಲ್ಲಿರುವ ಕೃಷ್ಣನೆಂಬ ಕಾಳಮೇಘದಿಂದ ಉಂಟಾದಂತಹ ಜನನ ಜನನಮರಣಗಳ ಸಂಸಾರದಿಂದ ಉಂಟಾದ ತಾಪವನ್ನು ಕಳೆಯುವುದು ಆದ ತ್ವದಭಿಮತಿಂ ನಿನ್ನ ಅಂಗೀಕಾರದ ಸುವೃಷ್ಟಿಂ ಶೋಭನಕರವಾದ ಮಳೆಯನ್ನು ಚಾತಕವತಿ ಚಾತಕ ಪಕ್ಷಿಯಂತೆ ಉಪಜೀವ್ಯ ಸೇವಿಸಿ ನಿವೃತ್ತ ತೃಷಃ ಬಾಯಾರಿಕೆಯನ್ನು ಕಳೆದುಕೊಂಡವರಾಗಿ ಬಹುಷು ಜಲಾಶಯು ಬಹುವಿಧವಾದ ಜಲಾಶಯಗಳಲ್ಲಿ ಬಹುಮಾನಮ ಅಪೋಹ್ಯ ಗೌರವವನ್ನು ಬಿಟ್ಟವರಾಗಿ ಸತ್ಪಥಂ ದೈಹಿಕ ಶರಣರಾದ ಸಜ್ಜನರ ಮಾರ್ಗವನ್ನು ನ ಜಹತಿ ಎಂದೂ ಬಿಡುವುದಿಲ್ಲ ಶ್ರೀನಿವಾಸನು ವೃಷಗಿರಿಯ ಶಿಖರದೊಡನೆ ಸಂಶ್ಲೇಷವನ್ನು ಹೊಂದಿರುವ ಕೃಷ್ಣಮೇಘವು ಅದರಲ್ಲಿ ಶ್ರೀದೇವಿಯು ಮಿಂಚಿನಂತೆ ಇರುವಳಂತೆ ಈ ಶ್ರೀನಿವಾಸನೆಂಬ ಮೇಘಕ್ಕೆ ಎಂದೂ ಶ್ರೀದೇವಿ ಎಂಬ ವಿದ್ಯುತ್ತಿನೊಡನೆ ವಿಶ್ಲೇಷವೇ ಇಲ್ಲ ಕರುಣಾಪೂರ್ಣವಾದ ಆ ಮೇಘವು ಸದಾ ದಯಾವೃಷ್ಟಿ ಎಂಬ ಮಳೆಯನ್ನು ಸಂತತವಾಗಿ ವರ್ಷಿಸ್ತಾ ಇದೆ ಆ ದಯಾದೃಷ್ಟಿಯು ನಮ್ಮ ಜನ್ಮ ಮರಣಗಳ ತಾಪವನ್ನು ಅಪಹಾರ ಮಾಡಿಬಿಡುತ್ತೆ ಅದರಿಂದ ನಮ್ಮ ಬಾಯಾರಿಕೆಯೇ ಹೋಗುತ್ತೆ ಅಂತ ಹೇಳಿದ್ದಾರೆ ಈ ಜನ್ಮ ಸಂಸಾರದಲ್ಲಿ ಬಂದು ಜನನ ಮರಣ ಜನನ ಮರಣ ಅನ್ನುವಂತಹ ಈ ಬಾಯಾರಿಕೆ ಹೋಗಿಬಿಡುತ್ತೆ ಆ ದಯಾದೇವಿಯಲ್ಲಿ ಪ್ರಪತ್ತಿ ಮಾಡಿದವರು ಚಾತಕ ಪಕ್ಷಿಗಳಂತೆ ಅಂತ ಇಲ್ಲಿ ಹೇಳ್ತಾರೆ ಋಷಗಿರಿ ಕೃಷ್ಣಮೇಘ ಜನಿತಾಂ ಋಷಗಿರಿಯ ಶಿಖರದೊಡನೆ ಸಂಶ್ಲೇಷವನ್ನು ಹೊಂದಿರುವ ಕೃಷ್ಣಮೇಘವು ಅತಿ ಶೀತಳವಾದ ದಯೆಯನ್ನು ಸತತವಾಗಿ ವರ್ಷಿಸುವುದು ಅದು ತಾಪಹರಾಮ್ ಆ ದಯಾದೃಷ್ಟಿಯು ಮತ್ತೆ ಮತ್ತೆ ಜನಿಸುವವರ ಮೇಲೆ ಅತ್ಯಂತ ಬಹಳ ಅನುಕಂಪೆಯನ್ನು ಹೊಂದಿ ಅವರ ಜನನದ ತಾಪವನ್ನೆಲ್ಲ ಪೂರ್ಣವಾಗಿ ನಾಶ ಮಾಡುವುದು ತ್ವದಭಿಮತಿಂ ಸುವೃಷ್ಟಿಂ ಅದು ದಯಾದೇವಿಯ ಅಂಗೀಕಾರವೇ ದಯಾದೇವಿಯ ಅಂಗೀಕಾರವೇ ಶೋಭನವಾದ ಶೀತಲವಾದ ವೃಷ್ಟಿಯಂತೆ ಇವನು ನನ್ನವನು ಎಂದು ದಯೆಯು ಉಪಚೇತನನ್ನು ಅಂಗೀಕಾರ ಮಾಡುವುದೇ ದಯಾದೇವಿ ಅಭಿಮತಿ ಎನ್ನುವಂತಹ ಸುವೃಷ್ಟಿ ಅಂತ ಹೇಳ್ತಾರೆ ಸ್ವಾಮಿ ದೇಶಕನ್ ತ್ವದ ತ್ವದ್ ಅಭಿಮತಿಂ ಸುವೃಷ್ಟಿಂ ನನಗೆ ಸೇರಿದವನು ಇವನು ನನ್ನಲ್ಲಿ ಶರಣಾಗತನಾಗಿರುವನು ಅಂತ ಹೇಳಿದ್ರೆ ಶ್ರೀನಿವಾಸನು ಆ ಚೇತನನ್ನು ತನ್ನವನಾಗಿ ಮಾಡಿಕೊಂಡು ಬಿಡ್ತಾನೆ ಆದ್ದರಿಂದ ಇದು ದಯೆಯು ಒಬ್ಬ ಚೇತನನನ್ನು ಅಂಗೀಕಾರ ಮಾಡಿದ್ರೆ ಅದುವೇ ದಯಾದೇವಿಯ ಅಭಿಮತಿ ಎನ್ನುವಂತಹ ಸುವೃಷ್ಟಿ ಅಂತ ವರ್ಣನೆ ಮಾಡ್ತಾರೆ ಸ್ವಾಮಿ ಇಲ್ಲಿ ಉಪಜೀವ್ಯ ನಿವೃತ್ತ ತೃಶ್ಯಃ ಆ ವೃಷ್ಟಿಯನ್ನು ಸೇವಿಸಿ ತಮ್ಮ ಬಾಯಾರಿಕೆಯನ್ನು ಕಳೆದುಕೊಳ್ಳುವರು ಎಂದರೆ ಉಪಾಯಾನುಷ್ಠಾನ ಮಾಡಿರುವವರು ಸಹ ಅದನ್ನು ಫಲವನ್ನಾಗಿ ಸತತವಾಗಿ ಪಾನ ಮಾಡುವರು ಎಂಬ ಭಾವ ಉಪಾಯ ಮಾಡದೇ ಇರುವಂತಹ ಅವರು ಅದರಿಂದ ಉಪಾಯಾನುಷ್ಠಾನವನ್ನು ಮಾಡಿ ತಮ್ಮ ಬಾಯಾರಿಕೆಯನ್ನು ಕಳೆದುಕೊಳ್ತಾರೆ ಉಪಾಯಾನುಷ್ಠಾನ ಮಾಡಿರುವವರು ಅದನ್ನು ಫಲವಾಗಿ ಸತತವಾಗಿ ಪಾನ ಮಾಡುತ್ತಾರೆ ಅದನ್ನು ಆನಂದದಿಂದ ಅನುಭವಿಸ್ತಾರೆ ಎನ್ನುವ ಭಾವ ಬಹುಶು ಜಲಾಶಯ ಬಹುಮಾನ ಅಪೋಹ್ಯದೆಯೇ ಇದುವರೆಗೂ ಅನಾದಿ ಕಾಲದಿಂದ ಚೇತನರಿಗೆ ಚೆನ್ನಾಗಿ ಪರಿಚಿತವಾಗಿದ್ದ ಅನೇಕ ವಿಧವಾದ ಅಲ್ಪವೂ ಅಸ್ಥಿರವೂ ಆದ ಇತರ ಜಲಗಳಲ್ಲಿ ಎಂದರೆ ರಸಾನುಭವ ಭೋಗಗಳಲ್ಲಿ ಆಸೆಯನ್ನು ಬಿಟ್ಟು ಬಿಟ್ಟವರಾಗುತ್ತಾರೆ ಅವರು ಏಕೆಂದರೆ ಭಗವಂತನ ದಯೆಗೆ ವಿಷಯರಾದ ಸಾರಾಸಾರಜ್ಞರು ಜಡಮತಿಗಳಾದ ಇತರರನ್ನು ಆಶ್ರಯಿಸುವುದಿಲ್ಲವಲ್ಲ ಪರಮಾತ್ಮನಿಯೋ ರಕ್ತಃ ವಿರಕ್ತಃ ಅಪರಮಾತ್ಮನಿ ಎಂಬಂತೆ ಅವರು ಐಹಿಕಾಮುಷ್ಮಿಕ ಭೋಗಗಳಲ್ಲಿ ಇಚ್ಛೆಯನ್ನು ಬಿಡುತ್ತಾರೆ ಎಂಬುದನ್ನು ನಿವೃತ್ತ ತೃಶಃ ಅಂತ ಹೇಳಿದ್ದಾರೆ ಸ್ವಾಮಿ ದೇಶಕನಲ್ಲಿ ಅವರು ನಜಹತಿ ಸತ್ಪಥಂ ಜಗತಿ ಚಾತಕವತ್ ಕೃತಿನಃ ಸತ್ಪಥವೆಂದರೆ ಸಂಪ್ರದಾಯ ಮಾರ್ಗದಲ್ಲಿ ಬಂದ ಪರಮೈಕಾಂತಿ ಧರ್ಮವೇ ದಯಾದೇವಿಗೆ ಶರಣಾದವರು ಶರಣರಾದವರು ಅಂತಹವರ ಆಚಾರವಾದ ಆಜ್ಞಾ ಕೈಂಕರ್ಯಗಳನ್ನು ಭಗವಂತನಲ್ಲಿ ಐಕಾಂತ್ಯವನ್ನು ಎಂದೂ ಬಿಡುವುದಿಲ್ಲ ಅಂತ ಇಲ್ಲಿ ಸೂಚನೆ ಮಾಡಿದ್ದಾರೆ ಸ್ವಾಮಿ ಹಿಂದೆಯೇ ಕೃತಿನಃ ಕಮಲಾವಾಸ ಕಾರುಣ್ಯೈಕಾಂತಿನೋ ಭಜೆ ಅಂತ ಹೇಳಿದ ಹಾಗೆ ಅವರು ಕೃತಿಗಳಾಗುತ್ತಾರೆ ಎಂಬುವಂತಹ ಭಾವ ಅದನ್ನು ಪ್ರಾಪಕ ಪಾ ಪ್ರಪನ್ನ ಚಾತಕೋ ಯದ್ವತ್ ಅಂತ ಹೇಳಿದ ಹಾಗೆ ಪ್ರಪನ್ನನು ಇತರರನ್ನು ಆಶ್ರಯಿಸಿದೆ ಆಶ್ರಯಿಸದೆ ಭಗವಂತನ ದಯೆಯನ್ನೇ ಚಾತಕ ಪಕ್ಷಿಯಂತೆ ಆಶ್ರಯಿಸುವನು ಅಂತ ಹೇಳ್ತಾರೆ ಒಬ್ಬ ಚಾತಕ ಪಕ್ಷಿಯು ಮಳೆಯ ನೀರನ್ನೇ ಕಾಯ್ತಾ ಇರುತ್ತೆ ಎಷ್ಟು ಬಾಯಾರಿಕೆಯಾದರೂ ಬೇರೆ ಯಾವ ನೀರನ್ನು ಅದು ಮುಟ್ಟದೆ ಮಳೆಯಿಂದ ಬರುವ ಒಂದೋ ಎರಡೋ ಹನಿ ಅದಕ್ಕೆ ಸಿಕ್ಕಿದರೆ ಅದನ್ನೇ ಕಾಯ್ತಾ ಇರುತ್ತೆ ಹಾಗೆ ಪ್ರಪನ್ನನೂ ಕೂಡ ಚಾತಕ ಯದ್ವತ್ತು ಪ್ರಪನ್ನರು ಇತರರು ಯಾರನ್ನೂ ಆಶ್ರಯಿಸುವುದಿಲ್ಲ ಭಗವಂತನ ದಯೆಯನ್ನೇ ಅವರು ಆಶ್ರಯಿಸ್ತಾರೆ ಅದನ್ನೇ ಕಾಯ್ತಾ ಇರ್ತಾರೆ ಎದುರು ನೋಡ್ತಾ ಇರ್ತಾರೆ ಅಂತ ಹೇಳುವಂತಹ ಅವರನ್ನು ಚಾತಕ ಪಕ್ಷಿಗೆ ಇಲ್ಲಿ ಹೋಲಿಸಿದ್ದಾರೆ ಸ್ವಾಮಿ ದೇಶಕನ್ ನಜಹತಿ ಸತ್ಪಥಂ ಜಗತಿ ಚಾತಕೃತಿನಃ ಸತ್ಪಥವನ್ನು ಎಂದೂ ಅವರು ಬಿಡುವುದಿಲ್ಲ ಅಂತಹ ಅವರ ಆ ಭಗವಂತನಿಗೆ ದಯಾದೇವಿಗೆ ಶರಣಾಗತಿ ಮಾಡಿದವರು ಅವರು ಆಜ್ಞಾ ಕೈಂಕರ್ಯಗಳಲ್ಲಿ ಹೇಗೆ ಮಾಡ್ತಾರೋ ಅಂತಹ ಆಜ್ಞಾ ಕೈಂಕರ್ಯಗಳಲ್ಲಿಯೂ ಭಗವಂತನ ಐಕಾಂತ್ಯದಲ್ಲಿಯೂ ಅವರು ಎಂದಿಗೂ ಒಂದು ನಿಷ್ಠೆಯನ್ನು ಹೊಂದಿರ್ತಾರೆ ಅಂತ ಹೇಳಿಬಿಟ್ಟು ಅವರನ್ನು ಕೃತಿನಹ ಅಂತ ಸ್ವಾಮಿ ದೇಶಕನ್ ಹೇಳ್ತಾರೆ ಕೃತಿನಹ ಅನ್ನುವುದು ಕಾಮಲಾ ಕಾರುಣ್ಯ ಕಮಲಾವಾಸ ಕಮಲಾಭಾಸ ಕಾಂತಿನೋ ಭಜೆ ಕಾರುಣ್ಯ ಏಕಾಂತಿನಹ ಅವರನ್ನ ಭಜೆ ಅಂತ ಹೇಳಿದ ಹಾಗೆ ಕೃತಿಗಳಾಗುತ್ತಾರೆ ಅಂತ ಹೇಳಿ ಸ್ವಾಮಿ ದೇಶಕನ್ ದಯಾದೇವಿಯ ಮಹಿಮೆಯನ್ನೇ ಸ್ತೋತ್ರ ಮಾಡ್ತಾರೆ कृषगिरिकृष्णमेघजनितां जनितापहरां त्वदभिमतिं सुवृष्टिमुपजीव्यनिवृत्ततृषः बहुषु जलाशयेषु बहुमानमपोख्यदये न जहति सत्पथं जगति जातकवत् कृतिनः मुदिन ए्लोकना मुदिन शीर्षिकल् अनुसन्धानमानोण कवितार्किकसिंहाय कल्याणगुणशालिने श्रीमते वेङ्कटेशाय वेदान्तगुरवे नमः श्रीमते निगमान्तमहादेशिकाय नमः